ತಮಗೆಲ್ಲರಿಗೂ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ತಮಗೆಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಿಯ ಕೃಪೆ ತಮ್ಮೆಲ್ಲರಿಗೂ ಇರಲಿ ಅಂಥೇಳಿ ಕೇಳ್ಕೊಳ್ತಾ ಸ್ಫೂರ್ತಿ ಅಕಾಡೆಮಿ ಒಂದು ವರ್ಷದ ಪೂರೈಕೆಯನ್ನು ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಒಂದು ವರ್ಷದ ಈ ವಾರ್ಷಿಕೋತ್ಸವದ ಸಂಭ್ರಮವನ್ನು ಈ ಸ್ಫೂರ್ತಿ ಅಕಾಡೆಮಿ ಆಚರಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ತಮಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಈವರೆಗೂ ಕೂಡ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ 30,000 ಸಬ್ಸ್ಕ್ರೈಬರ್ಸ್ ಇದನ್ನು ಪಡ್ಕೊಂಡಿದ್ದೀರಿ. ಸೊ 30,000 ಸಬ್ಸ್ಕ್ರೈಬರ್ಸ್ಗೆ ಸ್ಫೂರ್ತಿ ಅಕಾಡೆಮಿಯ ರಮೇಶ್ ಸರ್ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ಚಾನೆಲ್ 0 ನಂಬರಿಂದ ಸ್ಟಾರ್ಟ್ ಆಗಿ ಇವತ್ತಿಗೆ ಒಂದು ವರ್ಷ ಪೂರೈಕೆ ಆಗೋದ್ರೊಳಗಾಗಿ 30,000 ಸಬ್ಸ್ಕ್ರೈಬರ್ಸನ್ನು ಒನ್ ಮ್ಯಾನ್ ಆರ್ಮಿಯಾಗಿ ರಮೇಶ್ ಸರ್ ನಡೆಸ್ಕೊಟ್ಟಂಥ ಎಲ್ಲ ವಿಡಿಯೋಗಳನ್ನು ಪ್ರೋತ್ಸಾಹಿಸಿದ್ದೀರಾ. ಅಲ್ಲಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಿಗೆ ನಿಮ್ಮ ಪ್ರತಿಕ್ರಿಯೆ ತುಂಬ ವೀಕ್ ಆಗಿದ್ರೂ ಪರವಾಗಿಲ್ಲ, ಅದನ್ನು ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ಆ ಎಲ್ಲ ಒಂದು ಇಷ್ಟಪಡುವಂತಹ ಮನಸ್ಸುಗಳಿಗೆ, ಹೃದಯಗಳಿಗೆ, ಪ್ರೀತಿಸುವ ಈ ಚಾನೆಲ್ನ ಸದೃದಯಿಗಳಿಗೆ ರಮೇಶ್ ಸರ್ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತೀವಿ. ಆದರೆ ಪ್ರಮುಖವಾಗಿ ಸ್ಫೂರ್ತಿ ಅಕಾಡೆಮಿ ಬಹಳಷ್ಟು ಆಭಾರಿಯಾಗಿರುತ್ತೆ ಸಾಧನಾ ಅಕಾಡೆಮಿ ಶಿಕಾರಿಪುರ. ನಿಮಗೆಲ್ಲರಿಗೂ ಗೊತ್ತಿದೆ, ರಮೇಶ್ ಸರ್ ಮೂಲತಃ ಸಾಧನಾ ಅಕಾಡೆಮಿನಲ್ಲೇ ಪಾಠಗಳನ್ನು ಕೊಡ್ತಾ ಇದ್ದವರು. ಈಗ ಸಾಧನಾ ಪ್ಲಸ್ ಸ್ಫೂರ್ತಿ ಎರಡೂ ಅಕಾಡೆಮಿಯ ಚಾನೆಲ್ಗಳಲ್ಲೂ ಕೂಡ ನನ್ನೆಲ್ಲ ವಿಡಿಯೋಗಳು ಪ್ರಸಾರ ಆಗ್ತಾ ಇದೆ. ಸಾಧನಾ ಅಕಾಡೆಮಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಂಪ್ಲೀಟ್ ಮಾಡಿದ್ದೀನಿ, ಅದರ ಮುಂದಿನ ವಿಡಿಯೋಗಳನ್ನು ಕೊಡೋದಕ್ಕೆ ಒಂದು ಹೊಸ ತಯಾರಿ ನಡೀತಾ ಇದೆ. ಅನಂತರ ಸ್ಫೂರ್ತಿ ಅಕಾಡೆಮಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಸರಣಿಗಳನ್ನು ನಿಮಗೋಸ್ಕರ ಮಾಡಿಕೊಟ್ಟಿದ್ದೇನೆ ಸ್ನೇಹಿತರೆ. ಹಾಗಾಗಿ ಈವರೆಗೂ ಈ ಚಾನಲನ್ನು ಬೆಳೆಸಿ ಒಂದು ಈ ಚಾನಲ್ನ ಉತ್ಕೃಷ್ಟತೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯ ಸಕ್ಸಸ್ ಗುರು ಅವರು ಮಂಜುನಾಥ್ ಸರ್ ಹಾಗೂ ಸಾಧನಾ ಅಕಾಡೆಮಿಯ ನನ್ನೆಲ್ಲ ಪ್ರೀತಿಸುವ ಹೃದಯಗಳು ಇದನ್ನು ಕೂಡ ತಮ್ಮದೇ ಆಗಿರ್ತಕ್ಕಂಥ ಚಾನಲ್ ರೀತಿಯಲ್ಲಿ ಬೆಳೆಸಿದ್ದೀರಾ, ತಮಗೂ ಕೂಡ ಹಾರ್ದಿಕ ಅಭಿನಂದನೆಗಳು. ಸ್ನೇಹಿತರೆ, ಯಾಕೆ ರಮೇಶ್ ಸರ್ ಇವತ್ತು ಈ ರೀತಿಯ ಉತ್ಕೃಷ್ಟವಾದ ವಿಚಾರಗಳಿಗಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಯಾವತ್ತೂ ಕೂಡ ನಾನು ನನ್ನ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಈ ಚಾನಲ್ನಲ್ಲಿ ಹಂಚ್ಕೊಂಡಿಲ್ಲ. ಆದರೆ ಇವತ್ತು ನಿಮ್ಮ ತಲೆಯಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನ, ಸ್ಫೂರ್ತಿ ಅಕಾಡೆಮಿಯಿಂದ ಅಭಿನಂದನೆ ಸಲ್ಲಿಸುವ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ನಡೀತಾ ಇದೆ. ಈ ಚಾನಲ್ನ ಬೆಳೆಸಿರ್ತಕ್ಕಂಥ, ಈ ಚಾನಲ್ನ ಪ್ರೋತ್ಸಾಹಿಸಿರ್ತಕ್ಕಂಥ, ನನ್ನೆಲ್ಲ ಬೆನ್ನ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಮತ್ತು ನನ್ನ ಈ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲೂ ಕೂಡ ಈ ಒಂದು ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಮ್ಮೆಲ್ಲರ ತಲೆಯಲ್ಲಿ ಒಂದು ಸಣ್ಣ ಪ್ರಶ್ನೆ ಇರ್ಬೋದು, ಯಾಕೆ ಸ್ಫೂರ್ತಿ ಅಕಾಡೆಮಿಯನ್ನು ಚಾನಲನ್ನು ರಮೇಶ್ ಸರ್ ಪ್ರಾರಂಭ ಮಾಡಿದ್ರು ಅಂತ. ತಮ್ಮೆಲ್ಲರಿಗೂ ಈ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಪ್ರಶ್ನೆಗೆ ಉತ್ತರ ಇಷ್ಟೇ, ರಮೇಶ್ ಸರ್ ಸಾಧನಾ ಅಕಾಡೆಮಿನಲ್ಲೂ ಕೂಡ ಕ್ಲಾಸ್ ಮಾಡ್ತಾರೆ ಹಾಗೂ ಸ್ಫೂರ್ತಿ ಅಕಾಡೆಮಿನಲ್ಲೂ ಕೂಡ ಕ್ಲಾಸ್ ಮಾಡ್ತಾರೆ, ಸಾಧನದಲ್ಲೇ ಮಾಡ್ಬೋದಿತ್ತು, ವೈ ಸ್ಫೂರ್ತಿ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುತ್ತೆ ಡೆಫಿನೆಟ್ಲಿ. ಆದರೆ ಸ್ಫೂರ್ತಿ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಪಕ್ಷಿ ತನ್ನ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಮಾಡೋ ಸಂದರ್ಭದಲ್ಲಿ ಆ ನಂತರ ಪ್ರತಿಯೊಂದು ಮರಿಯೂ ಕೂಡ ತಾನೂ ಸ್ವತಂತ್ರವಾಗಿ ಹಾರಾಡಬೇಕು ಅನ್ನೋ ಆಸೆ ಅದಕ್ಕಿರುತ್ತೆ. ಆದರೆ ಈ ಚಾನಲನ್ನು ಬೆಳೆಸುವಂಥ ಉದ್ದೇಶ ಇಷ್ಟೇ. ಸಾಧನಾ ಅಕಾಡೆಮಿನಲ್ಲಿ ಮಂಜುನಾಥ್ ಸರ್ ಯಾವಾಗ ಚಿತ್ರದುರ್ಗ ಬೆಂಗಳೂರಿಗೆ ಶಿಫ್ಟ್ ಆದರೋ, ನಾನು ಶಿಕಾರಿಪುರದಲ್ಲಿ ಏಕಾಂಗಿಯಾಗಿದ್ದಾಗ ಚಾನಲ್ನಲ್ಲಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ವಲ್ಪ ತಾಂತ್ರಿಕ ಅಡಚಣೆ ಆದಾಗ ನನ್ನ ಒಳಗಿರ್ತಕ್ಕಂಥ ಅಭಿವ್ಯಕ್ತತೆಯನ್ನು ಹೊರಗಾಗಲಿಕ್ಕಾಗಿ ಒಂದು ಚಿಕ್ಕ ಮಾಧ್ಯಮ ಹುಡುಕೊಂಡಾಗ ಬಂದದ್ದೇ ಈ ಸ್ಫೂರ್ತಿ ಅಕಾಡೆಮಿ. ಇವತ್ತು ಕೂಡ ಸ್ಫೂರ್ತಿ ಅಕಾಡೆಮಿ ಸಾಧನದ ಸಪೋರ್ಟಿಂದನೇ ಕೂಡ ಇದು ಕೂಡ ನಡೆಯುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನನ್ನೆಲ್ಲ ಒಂದು ತಾಂತ್ರಿಕತೆಯ ಸಹಾಯ ಇರ್ಬೋದು, ಚಾನಲ್ನಲ್ಲಿ ಮಾಡ್ತಕ್ಕಂಥ ಹೊಸ ಬದಲಾವಣೆಗಳಿರ್ಬೋದು, ಇದಕ್ಕೆಲ್ಲ ಪ್ರೇರಣೆ ಸಾಧನಾ ಅಕಾಡೆಮಿ ಕೂಡ ಕೊಡ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿ ಚಾನಲ್ ಪ್ರಾರಂಭ ಮಾಡಿದ ಉದ್ದೇಶ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿತ್ತು. ಅದಕ್ಕೆ
ಅದಕ್ಕೋಸ್ಕರವಾಗಿ ಈ ಚಾನೆಲ್ನ ಮಾಡಿದೆ. ಈಗ ಸಾಧನೆ ಒಂದು ಬ್ರ್ಯಾಂಡೆಡ್ ಲೆವೆಲ್ ಅಲ್ಲಿ ನಡೀತಾ ಇರತಕ್ಕಂಥದ್ರಿಂದಾಗಿ ಚಿಕ್ಕ ಪುಟ್ಟ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಒಂಚೂರು ಚಿಕ್ಕ ಪುಟ್ಟ ವಿಷಯಗಳು, ಒಂದಿಷ್ಟು ವಿಶ್ಲೇಷಣೆ ಮಾದರಿಯ ವಿಚಾರಗಳನ್ನು ನಾನು ಈ ಸ್ಫೂರ್ತಿ ಅಕಾಡೆಮಿನಲ್ಲಿ ಹಂಚ್ಕೊಳ್ತಾ ಇರ್ತೀನಿ. ಸಾಧನೆ ಬೇರೆ ಅಲ್ಲ, ಸ್ಫೂರ್ತಿ ಬೇರೆ ಅಲ್ಲ, ಎರಡೂ ಒಟ್ಟಾಗಿ ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆಯ ಚಾನಲ್ಗಳಷ್ಟೇ. ಸ್ನೇಹಿತರೆ, ನಿಮ್ಮಲ್ಲಿ ಇನ್ನೂ ಒಂದಿಷ್ಟು ಪ್ರಶ್ನೆ ಇರ್ಬೋದು, ರಮೇಶ್ ಸರ್ ಜೊತೆ ಮಾತಾಡಬೇಕು ಅಂದರೆ ಯಾವ ಸಮಯ ಅನ್ನುವಂಥ ಪ್ರಶ್ನೆ ಇದ್ದರೆ, ನಾನು ಇತ್ತೀಚೆಗೆ ನನ್ನ ವಿಡಿಯೋಗಳಲ್ಲಿ ನನ್ನ ಮೊಬೈಲ್ ನಂಬರನ್ನು ನಿಮಗೋಸ್ಕರ ಹಾಕ್ತಾ ಇದ್ದೀನಿ. ಕಾರಣ ಇಷ್ಟೇ, ಬಹಳಷ್ಟು ಜನ ವಾಟ್ಸಪ್ಪಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನು ಸಲ್ಲಿಸ್ತೀರಿ, ಆದರೆ ದಯವಿಟ್ಟು ವಾಟ್ಸಪ್ ನೋಡುವಷ್ಟು ನನಗೆ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ತುಂಬಾ ಮೆಸೇಜಸ್ ಬರೋದ್ರಿಂದಾಗಿ ಅದರಲ್ಲಿ ನೋಡ್ತಾ ಇಲ್ಲ. ಬಟ್ ವಾಟ್, ನೀವು ಫೋನ್ ಮಾಡಿ ಪ್ರತಿದಿನ ಸಂಜೆ ನೆನ್ಪಿಟ್ಕೊಳ್ಳಿ, ಪ್ರತಿದಿನ ಸಂಜೆ ನಿಮಗೋಸ್ಕರವಾಗಿ 9 ಗಂಟೆಯಿಂದ 10 ಗಂಟೆಯವರೆಗೆ, ಆ ರಾತ್ರಿಯ 9 ರಿಂದ 10 ಗಂಟೆಯವರೆಗೆ ನಿಮಗೋಸ್ಕರವಾಗಿ ನಾನು ಸಮಯ ಕೊಡ್ತೇನೆ. ಏನಾದರೂ ನಿಮಗೆ ಆ ಥರದ ಸಲಹೆ ಸೂಚನೆಗಳು ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂದರೆ ರಮೇಶ್ ಸರ್ ಪ್ರತಿದಿನ ಸಂಜೆ 9 ರಿಂದ 10 ಗಂಟೆಯವರೆಗೆ ನಿಮಗೆ ಸಿಗ್ತಾರೆ. ಸೊ ನೆಕ್ಸ್ಟ್, ನಿಮ್ಮ ಚಾನಲಲ್ಲಿ ಮತ್ತೆ ಕೆಲವರು ಕೇಳ್ತಾರೆ ಯಾಕೆ, ವೈ ಸ್ಫೂರ್ತಿ ಅಕಾಡೆಮಿ ಚಾನಲಲ್ಲಿ ಏನಿದೆ ಅಂತ ವಿಶೇಷತೆ ಅಂತ. ಸ್ನೇಹಿತರೆ ನೆನಪಿರಲಿ, ಸ್ಫೂರ್ತಿ ಅಕಾಡೆಮಿ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಮಾತ್ರ. ಯಾವುದೇ ರೀತಿಯಲ್ಲೂ ಸ್ಫೂರ್ತಿ ಅಕಾಡೆಮಿ ತನ್ನ ಆಫ್ಲೈನ್ ಕ್ಲಾಸ್ಗಳನ್ನು ನಡೆಸ್ತಾ ಇದೆಯಾ ಅಂದರೆ ಇಲ್ಲ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಸದ್ಯಕ್ಕೆ ನಡೀತಾ ಇದೆ. ಸೊ ಸ್ಫೂರ್ತಿ ಅಕಾಡೆಮಿಯಲ್ಲಿ ಆಲ್ರೆಡಿ 150+ ಅಂದರೆ 150ಕ್ಕಿಂತಲೂ ಅಧಿಕ ವಿಡಿಯೋಗಳ ಜ್ಞಾನಧಾರೆಯನ್ನು ನಿಮಗೋಸ್ಕರ ಈ ಚಾನಲಲ್ಲಿ ಅರ್ಪಿಸಿದ್ದೇನೆ. ಒಟ್ಟು 150 ವಿಡಿಯೋಗಳ ಜ್ಞಾನಧಾರೆಯನ್ನು ಸ್ಫೂರ್ತಿ ಅಕಾಡೆಮಿ ಈ ತನ್ನ ಚಾನಲ್ ಮುಖಾಂತರ ನೀಡ್ತಾ ಇದೆ. ಇತಿಹಾಸದ ವಿಡಿಯೋಗಳಿದೆ, ಭೂಗೋಳಶಾಸ್ತ್ರದ ವಿಡಿಯೋಗಳಿದೆ, ಅರ್ಥಶಾಸ್ತ್ರದ ವಿಡಿಯೋಗಳಿದೆ, ಸಿಂಪಲ್ ಜಿ ಕೆ ಸೀರೀಸಲ್ಲಿ 10 ವಿಡಿಯೋಗಳಿದೆ, ಎನ್ ಸಿ ಆರ್ ಟಿ ಕ್ಲಾಸನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೇನೆ ಅದರ ವಿಡಿಯೋಗಳಿದ್ದಾವೆ, ಭಾರತದ ಗವರ್ನರ್ ಜನರಲ್ಗಳ ಸೀರೀಸನ್ನು ಕಂಪ್ಲೀಟ್ ಮಾಡಿದ್ದೇನೆ, ಭಾರತದ ವಾಯ್ಸ್ ರಾಯ್ಗಳ ಸೀರೀಸನ್ನು ಮಾಂಟೆಗೋ ಚಮ್ಸ್ಫರ್ಡ್ವರೆಗೂ ಕೂಡ ಮಾಡಿದ್ದೇನೆ, ಇನ್ನು ಸಾಧನ ಟೆಸ್ಟ್ ಸೀರೀಸಲ್ಲಿ ಬರ್ತಕ್ಕಂಥ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣಾ ವಿಡಿಯೋಗಳು ಕೂಡ ಮಾಡಿದ್ದೇನೆ, ಇನ್ನು ಹೈಫೈ ಇತಿಹಾಸ ಸೀರೀಸ್ ಅಂತ ಕೂಡ ಮಾಡಿದ್ದೆ. ಈ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೆಸೆಟ್ಟು ನೆಟ್ ಎಕ್ಸಾಮ್ಸ್ಗಳಲ್ಲಿ ಮತ್ತು ಒಂದು ದೊಡ್ಡ ಮಟ್ಟದ IAS ಪರೀಕ್ಷೆಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣಾ ಮಾದರಿಯಲ್ಲಿ MCQs ಹೈಫೈ ಸೀರೀಸನ್ನು ಮಾಡಿದ್ದೇನೆ, ಅದನ್ನು ಕೂಡ ನೀವು ನೋಡ್ಬೋದು. ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಿದ್ದೇನೆ. ಕನ್ನಡ ಸಾಹಿತ್ಯ ಮತ್ತು ಕನ್ನಡದ ಕವಿಗಳ ಬಗ್ಗೆ ವಿಡಿಯೋಗಳಿದೆ. ಖಂಡಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಗಳ ಸೀರೀಸಲ್ಲಿ 2 ಖಂಡಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ, ಇನ್ನು ಮುಂದೆನೂ ಕೂಡ ಕಂಪ್ಲೀಟ್ ಮಾಡ್ತಾರೆ. ಇಷ್ಟೊಂದು ವಿಷಯಗಳನ್ನು ನಾನು ನಿಮಗೋಸ್ಕರವಾಗಿ ಆಯ್ಕೆ ಮಾಡಿ 100% ಅಕ್ಯುರೇಸಿನಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೇನೆ. ಬಟ್ 99% ಸಕ್ಸಸ್ ಆಗಿದ್ದೇನೆ ಅನಿಸುತ್ತೆ. ಎಲ್ಲೋ ಒಂದಿಷ್ಟು ವಿಚಾರಗಳು ಕಣ್ತಪ್ಪಿನಿಂದ ಅಥವಾ ಇನ್ನೇನೋ ಮಿಸ್ಟೇಕ್ಸಿಂದ ಒಂದೆರಡು ವಿಚಾರಗಳು ಇರ್ಬೋದು, ಬಿಟ್ಟರೆ 100% ಉತ್ತಮವಾದಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಅದನ್ನೆಲ್ಲ ನೀವು ನೋಡಿದ್ದೀರಿ, ಬೆಂಬಲಿಸಿದ್ದೀರಿ. ಹಾಗಾದರೆ ಸ್ಫೂರ್ತಿ ಅಕಾಡೆಮಿ ಆಫ್ಲೈನ್ ಕ್ಲಾಸ್ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದರೆ, ಅಥವಾ ಯಾವುದಾದ್ರೂ ನೋಟ್ಸ್ ಇದೆಯಾ ಅನ್ನೋ ಪ್ರಶ್ನೆ ಬಂದರೆ, ಸ್ನೇಹಿತರೆ ನಾನು ಸ್ಪಷ್ಟವಾಗಿ ಮೊದಲನೇ ಹೇಳಿದ್ದೀನಿ, ಸ್ಫೂರ್ತಿ ಅಕಾಡೆಮಿ ಯಾವುದೇ ರೀತಿಯಲ್ಲೂ ಆಫ್ಲೈನ್ ಕ್ಲಾಸ್ಗಳನ್ನು ಮಾಡಲ್ಲ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ. ಇನ್ನು ಸ್ಫೂರ್ತಿ ಅಕಾಡೆಮಿಯ ಯಾವುದಾದ್ರೂ ನೋಟ್ಸ್ ಇದೆಯಾ ಅಂದರೆ ಇಲ್ಲ. ಸ್ನೇಹಿತರೆ, ಸ್ಫೂರ್ತಿ ಅಕಾಡೆಮಿಯ ಯಾವುದೇ ಪರ್ಸನಲ್ ನೋಟ್ಸ್ ಅಂತೇಳಿ ಯಾವುದನ್ನು ಕೂಡ ನಾನು ಕೊಟ್ಟಿಲ್ಲ, ಯಾವುದು ಕೂಡ ಹೊರಗಡೆ ಇಲ್ಲ. ಮತ್ತು ಯಾವುದಾದ್ರೂ ನೋಟ್ಸ್ಗಳನ್ನು ಕೊಡ್ತೀರಾ ಅಂದರೆ, ಇನ್ನು ಮುಂದೆ ಬರ್ತಕ್ಕಂಥ ಕೆಲವು ವಿಡಿಯೋಗಳಿಗೆ ನನ್ನದೇ ಆಗಿರ್ತಕ್ಕಂಥ ನೋಟ್ಸ್ಗಳು ನಿಮಗೆ ಲಭ್ಯ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಹೊಸ ಪ್ರಯತ್ನ ಕೂಡ ನಡೀತಾ ಇದೆ. ಫೈನಲಿ ನಿಮ್ಮ ತಲೆನಲ್ಲಿ ತುಂಬ ದೊಡ್ಡ ಪ್ರಶ್ನೆ ಇದೆ, ಸರ್ ಸಾಧನಾ ಅಕಾಡೆಮಿ ಬಿಟ್ರ ಅಥವಾ ಸಾಧನಾ ಅಕಾಡೆಮಿಯಲ್ಲಿ ಯಾಕೆ ವಿಡಿಯೋಗಳು ಬರ್ತಿಲ್ಲ ಅಂತ. ಆದರೆ ನೆನಪಿರಲಿ ಸ್ನೇಹಿತರೆ, ಸಾಧನಾ ಅಕಾಡೆಮಿಯನ್ನು ಯಾವತ್ತೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ.
ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿರ್ತಕ್ಕಂತಹ ವಿಡಿಯೋಗಳ ಸರಣಿಯನ್ನು ಸಾಧನದಲ್ಲಿ ಕೂಡ ಮುಂದುವರಿಸ್ತೀವಿ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಒಂದು ಕ್ರಿಕೆಟ್ ತಂಡ ಅಂದರೆ ನಿಮಗೆ ಗೊತ್ತಿರ್ಬೋದು, ಸಚಿನ್ ತೆಂಡೂಲ್ಕರೇ ಆಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅಂತವರಿಗೆ ಅವಕಾಶ ಕೊಡೋದು ಯಾವಾಗ? ನಿಮ್ಮ ಮುಂದೆ ಈ ಪ್ರಶ್ನೆ ಬರ್ಬೋದಲ್ವಾ? ಹಾಗಾಗಿ ಹಿರಿಯನಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಮಂಡಿಸ್ತೇವೆ ಅಂತ ಬರುವ ಕಿರಿಯರಿಗೆ ಅವಕಾಶ ಮಾಡಿಕೊಡೋ ಉದ್ದೇಶಕ್ಕಾಗಿ ನಾನು ಸ್ವಲ್ಪ ಹೊರಗಡೆ ಇದ್ದೆ. ಆದರೆ ಸಾಧನ ಟೆಸ್ಟ್ ಸೀರೀಸಲ್ಲಿ ಇತಿಹಾಸ ಭೂಗೋಳದ ಪ್ರಶ್ನೆಗಳನ್ನು ಕೊಡ್ತಾ ಅದರ ಮೇಂಟೆನೆನ್ಸ್ ಮಾಡಿದ್ದೇನೆ. ಸೊ ಮುಂಬರುವ ದಿನಗಳಲ್ಲಿ ಒಂದು ಕಡೆ ನಮ್ಮ ಯಂಗ್ಸ್ಟರ್ಸ್ಗಳು ಸಾಕಾಯಿತು ಅಂದಾಗ ಮತ್ತೆ ನಾನಲ್ಲಿ ಮತ್ತೆ ವಿಡಿಯೋಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಭರವಸೆಯನ್ನು ಸಾಧನದಲ್ಲಾಗಲಿ ಸ್ಫೂರ್ತಿನಲ್ಲಾಗಲಿ ಯಾವತ್ತೂ ಫೇಲ್ಯೂರ್ ಮಾಡೋದಿಲ್ಲ. ಹಾಗಾಗಿ ಭಾಳಷ್ಟು ಜನ ವೀಕ್ಷಕರಿದ್ದೀರಿ, ತಾವೆಲ್ಲರೂ ಸಾಧನದಲ್ಲಿ ವ್ಯೂವರ್ಸ್ಗಳಾಗಿದ್ದರೆ ಇಲ್ಲೂ ಕೂಡ ನೋಡ್ತಾ ಇದ್ದೀರಿ, ಎಂಜಾಯ್ ಮಾಡ್ತಾ ಇದ್ದೀರಿ. ಕೆಲವರು ಇಲ್ಲಿಗೆ ಫ್ರೆಶ್ ಆಗಿ ಬಂದಿರತಕ್ಕಂಥ ವ್ಯೂವರ್ಸ್ ಇದ್ದೀರಾ. ನನ್ನ ಮಿಡ್ವಲ್ ಹಿಸ್ಟ್ರಿಯ ವಿಡಿಯೋಗಳಿರ್ಬೋದು, ಮಾಡರ್ನ್ ಹಿಸ್ಟ್ರಿಯ ವಿಡಿಯೋಗಳು ಸಾಧನದಲ್ಲೂ ಇದೆ, ಸ್ಫೂರ್ತಿನಲ್ಲೂ ಇದೆ. ಎಲ್ಲದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಈ ಒಂದು ವರ್ಷದ ಪೂರೈಕೆ ಮಾಡಿರೋ ಸಂದರ್ಭದಲ್ಲಿ ಸ್ನೇಹಿತರೆ 30,000 ಹೃದಯಗಳು ಮನಸ್ಸುಗಳು ಈ ಸ್ಫೂರ್ತಿ ಅಕಾಡೆಮಿಯನ್ನು ಪ್ರೀತಿಸಿದ್ದೀರಾ, ಬೆಂಬಲಿಸಿದ್ದೀರಾ. ಸದಾ ನಿಮ್ಮ ಬೆಂಬಲಕ್ಕೆ ರಮೇಶ್ ಸರ್ ಆಭಾರಿಯಾಗಿರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಅತ್ಯುತ್ತಮವಾದಂಥ ವಿಡಿಯೋಗಳ ಸರಣಿ ಬರುತ್ತೆ. ಯಾವತ್ತೂ ಕೂಡ ನಿಮ್ಮಿಂದ ಯಾವುದೇ ನಿರೀಕ್ಷೆಯನ್ನು ಮಾಡದೇ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ವಿಡಿಯೋವನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಆದರೆ ಸ್ನೇಹಿತರೆ ನೆನಪಿರಲಿ, ನಮ್ಮ ಯಾವುದೇ ಯಂಗ್ಸ್ಟರ್ಸ್ಗಳು ಯೂಟ್ಯೂಬ್ ಚಾನಲನ್ನು ಮಾಡಿ ತುಂಬಾ ದುಡ್ಡು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವುದೇ ಯುವಕರು ಯೂಟ್ಯೂಬ್ ಮಾಡಿ ದುಡ್ಡು ಗಳಿಸ್ತೇನೆ ಅನ್ನೋ ಪ್ರಯತ್ನ ಇದ್ದರೆ ದಯವಿಟ್ಟು ಇವತ್ತು ನಿಮ್ಮ ತಲೆಯಿಂದ ತೆಗೆದಾಕಿ. ಕಾರಣ, ಯೂಟ್ಯೂಬಿಂದ ನೀವು ಜೀವನ ನಿರ್ವಹಣೆ ಮಾಡುವಷ್ಟು ಹಣವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಏನಿದ್ರೂ ಒಂದು ಸಣ್ಣ ಪ್ಯಾಷನ್ಗಾಗಿ ಮಾತ್ರ ವಿಡಿಯೋ ಮಾಡ್ಬೋದೇ ವಿನಃ, ನಿಮ್ಮ ಹವ್ಯಾಸಕ್ಕಾಗಿ ಮಾಡ್ಬೋದೇ ವಿನಃ, ಅಥವಾ 4 ಗೋಡೆಗಳ ಮಧ್ಯೆ ಹೇಳಬೇಕಾಗಿರೋ ವಿಚಾರನ ಪಬ್ಲಿಕ್ಕಲ್ಲಿ ಧೈರ್ಯವಾಗಿ ಹೇಳ್ಬೋದೇ ವಿನಃ, ಇದಕ್ಕೆ ಹೆಚ್ಚಿನ ಸಮಯವನ್ನು ಇನ್ವೆಸ್ಟ್ ಮಾಡ್ತೀರಾ ಬಿಟ್ಟರೆ ಜೀವನ ನಿರ್ವಹಣೆಗಾಗುವಷ್ಟು ಆದಾಯ ಇದರಿಂದ ಬರೋದಿಲ್ಲ. ಹಾಗಾಗಿ ಸ್ನೇಹಿತರ ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಏನೋ ಕಟ್ತೀನಿ ಮಾಡ್ತೀನಿ ಅಂತ ಬಂದರೆ ಆಗೋದಿಲ್ಲ. ನಿಮ್ಗೊಂದು ಪ್ಯಾಷನ್ ಇದ್ದರೆ, ಒಂದು ಸರ್ವಿಸ್ ಮಾಡ್ತೀನಿ ಅನ್ನೋ ಮೋಟೋ ಇದ್ದರೆ ಮಾತ್ರ ನೀವು ಯೂಟ್ಯೂಬ್ ಚಾನಲ್ನ ಮಾಡ್ಬೋದು. ಹಾಗಾಗಿ ಸ್ನೇಹಿತರೆ, ಯೂಟ್ಯೂಬಿಂದ ಅತ್ಯಧಿಕವಾಗಿ ಹಣ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾ, ಸೊ ಮುಂಬರುವ ದಿನಗಳಲ್ಲಿ ಸ್ಫೂರ್ತಿ ಅಕಾಡೆಮಿ ಬಹಳಷ್ಟು ರೀತಿಯ ವಿಷಯಗಳು, ವಿಚಾರಗಳು, ತಾಂತ್ರಿಕ ಸಲಹೆಗಳು, ಇನ್ನೂ ಮುಂತಾಗಿರ್ತಕ್ಕಂಥ ತನು ಮನ ಧನದ ಸಹಾಯಗಳನ್ನು ಯಾವತ್ತಾದರೂ ಮುಂದೊಮ್ಮೆ ಕೇಳಿದರೆ ತಾವೆಲ್ಲ ಸಪೋರ್ಟ್ ಮಾಡ್ತೀರಿ ಅನ್ನುವಂತಹ ಒಂದು ಪ್ರೀತಿಯ ವಿಶ್ವಾಸದ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ದಯವಿಟ್ಟು ಆ ನಂಬಿಕೆಯನ್ನು ನೀವು ಹುಸಿಗೊಳಿಸ್ತೇನೆ. ಚಾನಲನ್ನು ಹೆಚ್ಚು ಹೆಚ್ಚು ಜನರಿಗೆ ಪರಿಚಯ ಮಾಡಿ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ಯಾಕೆ ಅಂತಂದರೆ ಸಾಧನದಲ್ಲಿ 5-10 ಲಕ್ಷದವರೆಗೆ ಜನರು ವ್ಯೂ ಮಾಡಿದ್ದೀರಾ. ಬಟ್ ಇಲ್ಯಾಕೆ ಅಂತಂದರೆ ಅದು ಮಲ್ಟಿ ಕಾಸ್ಟಲ್ಲಿ ನಡೀತಕ್ಕಂಥ ಚಾನಲ್, ಮಲ್ಟಿ ಆ್ಯಕ್ಟ್ರೆಸ್ಗಳು ಮಾಡೋ ಅಂಥ ಚಾನಲ್, ಹಾಗಾಗಿ ಅದರ ಒಂದು ವ್ಯೂವರ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಸ್ಫೂರ್ತಿ ಅಕಾಡೆಮಿ ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಮಿಲಿಟರಿ ಮ್ಯಾನ್ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಇಂಥ ಒಂದು ಹೋರಾಟಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇರಬೇಕು. ಆದರೆ ಸ್ಫೂರ್ತಿ ಅಕಾಡೆಮಿ ಯಾವತ್ತೂ ಚಾಲೆಂಜಬಲ್ ಆಗಿ ಇನ್ನೊಬ್ಬರಿಗೆ ಪ್ರಶ್ನೆ ಮಾಡೋ ರೀತಿಯಲ್ಲಿ ಯಾವತ್ತೂ ಇಲ್ಲ. ತನ್ನ ಪಾಡಿಗೆ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಇದರಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಥರದ ಒಂದು ಪ್ರೋತ್ಸಾಹಕ್ಕೆ ತಾವೆಲ್ಲರೂ ಬೆಂಬಲ ನೀಡ್ತೀರಾ ಅಂತ ಅನ್ಕೊಳ್ತಾ, ನನಗೆ ಈವರೆಗೆ ಸಪೋರ್ಟ್ ಮಾಡಿರ್ತಕ್ಕಂತಹ ರಾಜ್ಯದ ಅನೇಕ ಅಕಾಡೆಮಿಗಳಿದ್ದಾವೆ, ಅನೇಕ ಸ್ನೇಹಿತರಿದ್ದಾರೆ, ಅನೇಕ ಪ್ರೋತ್ಸಾಹ ನೀಡಿದವರಿದ್ದಾರೆ, ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವೈಯಕ್ತಿಕವಾಗಿ ಹೆಸರೇಳೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಒಂದು ಶ್ರಮ ನನ್ನ ಮನಸ್ಸಲ್ಲಿದೆ. ಆ ಒಂದು ಶ್ರಮಕ್ಕೆ ನಾನು ನನ್ನದೇ ಆಗಿರ್ತಕ್ಕಂಥ ಸರ್ವಿಸನ್ನು ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಮತ್ತೆ ಇತಿಹಾಸದ ಸೀರೀಸ್ಗಳನ್ನು ಶುರು ಮಾಡ್ತಾ ಇದ್ದೀನಿ. ಹ್ಯಾಟ್ಸ್ ಆಫ್ ಎಲ್ಲರಿಗೂ, ವಿಜಯದಶಮಿಯ ಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.